ಹಲೋ ಗೈಸ್, ನೀವು ನೋಡ್ತಾ ಇದ್ರೆ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ ಐ ಪಿ ಎಲ್ 2022 RCB ವರ್ಸಸ್ ಗುಜರಾತ್ ಟೈಟನ್ಸ್ ನಿನ್ನೆ ಪಂದ್ಯ ನೋಡಿದ್ರಿ ಯಾವ ರೀತಿ ಇತ್ತು ಅಂತ. ನಿನ್ನೆ ಪಂದ್ಯದಲ್ಲಿ ರಜತ್ ಪಟಿದಾರ್ ಅವರು ಸೂಪರ್ ಆದಂಥ ಬ್ಯಾಟಿಂಗ್ ಮಾಡಿದ್ರು ವೀಕ್ಷಕರೇ. ಅಕಸ್ಮಾತ್ RCB ತಂಡ ಗೆದ್ದಿದ್ರೆ ರಜತ್ ಪಟಿದಾರ್ ಅವ್ರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಿದ್ರು, ಕನ್ಫರ್ಮ್ ಕೊಡ್ತಿದ್ರು. ಅಷ್ಟು ಸೂಪರ್ ಆಗಿ ಆಡಿದ್ರು, ಸಿಕ್ಸ್ಗಳಾಗಿರ್ಬೋದು, ಫೋರ್ಗಳಾಗಿರ್ಬೋದು, ಟೈಮಿಂಗ್ ಮಾತ್ರ ತುಂಬ ತುಂಬ ಚೆನ್ನಾಗಿತ್ತು. ಅವರು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ದಾರೆ ವೀಕ್ಷಕರೇ. ಡ್ರೆಸ್ಸಿಂಗ್ ರೂಮ್ ಇಂಟರ್ವ್ಯೂಲ್ಲಿ ವಿರಾಟ್ ಕೊಹ್ಲಿ ಅವರು ಏನಂದ್ರು ಅಂತ, ವಿರಾಟ್ ಕೊಹ್ಲಿ ಅವರು ಏನು ಮಾತಾಡಿದ್ರು ರಜತ್ ಪಟ್ಟಿದ್ದಾರೆ. ಯಾಕಪ್ಪ ಅಂದರೆ ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ 100 ರನ್ಸ್ ಪಾರ್ಟ್ನರ್ಶಿಪ್ ಗುರು, ಇನ್ನೊಂದು 2-3 ರನ್ ಹೊಡೆದಿದ್ರೆ 100 ರನ್ ಪಾರ್ಟ್ನರ್ಶಿಪ್ ಆಗ್ತಿತ್ತು. ವಿರಾಟ್ ಕೊಹ್ಲಿ ಅವರು ನನಗೆ ಅಂದರು, ವಿರಾಟ್ ಕೊಹ್ಲಿ ಅವರು ಕರೆಕ್ಟಾದ ಗೈಡ್ ಮಾಡಿದ್ರು ನನಗೆ, ನೀನು ಹೋಗು, ನಾನು ನಿನಗೆ ಸ್ಟ್ರೈಕ್ನ ಕೊಡ್ತಾ ಇರ್ತೀನಿ, ನೀನು ಟೇಕ್ ಓವರ್ ಮಾಡು, ತುಂಬ ತುಂಬ ಅಟ್ಯಾಕಿಂಗ್ ಮಾಡು ಅಂತ. ಅದೇ ಥರ ರಜತ್ ಪಟ್ಟಿದ್ದಾರೆ, ಅವರು ಅಟ್ಯಾಕಿಂಗ್ ಮಾಡಿದ್ರು. ಈ ಒಂದು ಸಲಹೆ ವಿರಾಟ್ ಕೊಹ್ಲಿ ಕೊಟ್ಟಿರೋದ್ರಿಂದನೇ ನಾನು ಇಷ್ಟೆಲ್ಲ ಮಾಡೋಕ್ಕೆ ಆಗ್ತಿತ್ತು. ಬಾಲ್ ಚೆನ್ನಾಗಿ ಬರ್ತಿತ್ತು ಬ್ಯಾಟ್ಗೆ, ಅದೇ ಥರ ನಾವು ಸ್ಕೋರ್ ಮಾಡಿದ್ರಿ, ಸ್ಕೋರ್ ಬೋರ್ಡು ಹೋಗ್ತಾನೆ ಇತ್ತು ಪ್ರತಿಯೊಂದು ಕೂಡ. RCB ತಂಡ ಇದೇ ಥರ ಪರ್ಫಾರ್ಮೆನ್ಸ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ. ನನಗೆ ತುಂಬ ಖುಷಿಯಾಯಿತು, ಇವತ್ತು ಫಸ್ಟ್ 50 ಹೊಡೆದಿದ್ದೀನಿ IPLಲ್ಲಿ ಅಂತ. ವೀಕ್ಷಕರೇ, ರಜತ್ ಪಟಿದಾರ್ ಅವರ ಬ್ಯಾಟಿಂಗ್ ಬಗ್ಗೆ ನೀವೇನಂತೀರ? ಹೊಡೆದಿರುವ ಸಿಕ್ಸ್ ಅಂತೂ ತುಂಬ ತುಂಬ ಸಖತ್ತಾಗಿ, ಸಿಕ್ಸು ಫೋರು ಪ್ರತಿಯೊಂದು ಕೂಡ ಅವರೇ ಹೊಡೆದ್ರು ಅಂತ ಹೇಳ್ಬೋದು ವೀಕ್ಷಕರೇ. ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೊಟೇಷನ್ ಮಾಡ್ತಿದ್ರೆ, ಒಂದು ಕಡೆ ನಿಂತ್ಕೊಂಡು ನಾನು ಬಾರಿಸ್ತೀನಿ ಅಂತ ಇನಿಷಿಯೇಟಿವ್ ತೊಗೊಂಡು ಹೊಡೆದಿದ್ರು. ತುಂಬ ತುಂಬ ಖುಷಿಯಾಯಿತು ರಜತ್ ಪಟಿದಾರ್ ಅವರ ಬ್ಯಾಟಿಂಗ್ ನೋಡಿ. ಅವರು ನಮ್ಮ ತಂಡಕ್ಕೆ ಲಾಂಗ್ ಟೈಮ್ ಆಡೇ ಆಡ್ತಾರೆ ವೀಕ್ಷಕರೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಯಾವಾಗಲೂ ಸಪೋರ್ಟ್ ಮಾಡಿ.